ಶ್ರೀ ಮಲಪ್ರಭಾ ನದಿಯು ಉತ್ತರಾಭಿಮುಖವಾಗಿ ಹರಿದಂತಹ ಒಂದು ನದಿಯ ಬಲಭಾಗದ ದಂಡೆಯಲ್ಲಿರುವಂತಹ ಸುಕ್ಷೇತ್ರ ಹುಣಸೇಕಟ್ಟಿಯ ಗ್ರಾಮದ ಶ್ರೀ ರುದ್ರಮುನಿ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ವಿಡಿಯೋನಲ್ಲಿ ನಿಮ್ಮೆಲ್ಲರಿಗೂ ಮಹಾರಥೋತ್ಸವವನ್ನು ತೋರಿಸಲಿದ್ದೇವೆ. ಆ ಒಂದು ಸುಂದರ ಸುಮಧುರವಾದ ವಿಡಿಯೋವನ್ನು ತಾವೆಲ್ಲರೂ ನೋಡಿ ಅದೇ ತೆರನಾಗಿ ಯೂಟ್ಯೂಬ್ ಪಯಣ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗಿಡಗಳಿಂದ ಕೂಡಿದಂತಹ ಸುಂದರವಾದ ಪರಿಸರದ ನಡುವೆ ಇರುವಂತಹ ರುದ್ರಮುನಿ ಶಿವಯೋಗಿಗಳ ಒಂದು ದೇವಸ್ಥಾನದ ಸುಂದರವಾದಂತಹ ನೋಟ. ಅದೇ ರೀತಿಯಾಗಿ ಇಲ್ಲಿ ಬಂದಂತಹ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದ ಎಲ್ಲ ಭಕ್ತರು ಈ ಒಂದು ಹಸಿರು ಗಿಡಗಳ ಮಧ್ಯೆ ಕುಳಿತುಕೊಂಡು ವಿಶ್ರಾಂತಿಯನ್ನು ಸಹ ಪಡೆಯುತ್ತಿರುವರು. ಶ್ರೀ ರುದ್ರಮುನಿ ಶಿವಯೋಗಿಯ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಇಲ್ಲಿ ಬರುವಂಥ ಭಕ್ತರು ಪ್ರತಿ ಅಮಾವಾಸ್ಯೆಗೆ 10-15 ಸಾವಿರ ಜನ ಪ್ರತಿ ಅಮಾವಾಸ್ಯೆಗೆ ರುದ್ರಮುನಿ ಶಿವಯೋಗಿಯ ಗದ್ದಿಗೆ ದರ್ಶನಕ್ಕಾಗಿ ಬರುತ್ತಾರೆ. ಮಲಪ್ರಭಾ ನದಿಯು ಉತ್ತರ ಮುಖವಾಗಿ ಹರಿಯುವುದರಿಂದ ಆ ನದಿ ದಂಡೆಯ ಮೇಲೆ ರುದ್ರಮುನಿಗಳು ಅನುಷ್ಠಾನ ತಪಸ್ಸು ಮಾಡಿ ಶಕೆ 1126 ಮಠದ ದಾಖಲೆ ಇದೆ. ರುದ್ರಮುನಿ ಶಿವಯೋಗಿಯು ಆ ನದಿ ದಂಡೆಯಲ್ಲಿ ಕುಳಿತು ಅನುಷ್ಠಾನ ತಪಸ್ಸು ಮಾಡಿ ನಮ್ಮ ಹೊಸಮಠದ ಮನೆತನದ ಹುಚ್ಚು ರುದ್ರಯ್ಯ ಎಂಬುವರಿಗೆ ರುದ್ರಮುನಿ ಆಶೀರ್ವಾದ ಆಗಿದೆ. ಯಾವಾಗ 12ನೇ ಶತಮಾನ ನಮ್ಮ ಹೊಸಮಠದ ಮನೆತನದ ಹುಚ್ಚು ರುದ್ರಯ್ಯ ಇಲ್ಲಿ ಆಕಳ ಕಾಕೊಂಡು ಹಳಿ ದಂಡಿಗೆ ಬರ್ತಿದ್ದಂತ. ಆ ಕಾಲದಾಗ ರುದ್ರಮುನಿಗಳು ಬಂದ ಆ ಹುಡುಗನ ಕರೆದ, ತಮ್ಮ ದಿವಸ ಒಂದು ಆಟಕ ಆಕಳ ಹಾಲು ತಂದು ಕೊಡ್ ನಮಗೆ ಅಂತಂದು ಕೂಡಲೇ ನಾವು ಹೋಗಿ ತಾಯಿಗೆ ಹೇಳಿ ಆಕಳ ಹೊಡ್ಕೊಂಡು ಬರುವಾಗ ದಿವಸ ಒಂದು ಆಟಕ ಆಕಳ ಹಾಲು ತಂದು ಆ ರುದ್ರಮುನಿ ಶಿವಯೋಗಿಗೆ ಕೊಡ್ತಿದ್ದಂತ. ಇದು ಎಷ್ಟೋ ದಿವಸ ಹೋಗಿ ಹೋಗಿ ಕಡಿಕೆ ರುದ್ರಮುನಿಗಳು ಆ ಹುಡುಗನ್ನ ಹೊಸಮಠದ ಹುಚ್ಚ ರುದ್ರಯ್ಯನ ಕರೆದ ಆಶೀರ್ವಾದ ಮಾಡಿ, ತಮ್ಮ ನಿಮ್ಮ ವಂಶ ಇದೇ ಪ್ರಕಾರ ಬೆಳ್ಕೊಂತ ಹೋಗ್ಲಿಪ್ಪ, ಈ ನಾ ಗದ್ದಿಗೆ ಇಲ್ಲಿ ಕುಂತೆನಲ್ಲ, ಈ ಜಗ ಪಾವನ ಕ್ಷೇತ್ರ ಆಕತಿ, ಪುಣ್ಯ ಕ್ಷೇತ್ರ ಆಕತಿ, ಅಪಾರ ಸಂಖ್ಯೆ ಸಾವಿರಾರು ಗಂಟ್ಲೆ ಭಕ್ತರು ಬರ್ತಾರು. ಇಲ್ಲಿದ ಮಣ್ಣಾರ ಕೊಡು, ಬೂದಿಯಾರ ಕೊಡು, ಕೊಟ್ಕೊಂತ ಕುಂಡ್ರಪ್ಪ ಅಂಥೇಳಿ ನಮ್ಮ ಹೊಸಮಠದ ಹುಚ್ಚ ರುದ್ರಯ್ಯಗೆ ರುದ್ರಮುನಿ ಶಿವಯೋಗಿ ಆಶೀರ್ವಾದ ಆಗಿ ಮಲಪ್ರಭಾ ಹೊಳಿಗೆ ಹೋಗಿ ಅಲ್ಲಿ ಜಳಕ ಮಾಡಿ ಗದ್ದಿಗೆ ದರ್ಶನ ತೊಗೊಂಡ ಹೋದ್ರ ನಿಮ್ಮ ಮನುಷ್ಯನಾಗಿ ಏನು ಸಂಕಲ್ಪ ಇರ್ತತೆ ಅದು ನೆರವೇರ್ತತೆ. ಇದು ಸಿದ್ಧಾಂತ. ಈ ಒಂದು ದೇವಸ್ಥಾನಕ್ಕೆ ಭಕ್ತರ ಸಮೂಹವೇ ಸಾಗರವೇ ಹರಿದು ಬರುತ್ತಿರುವುದು. Yeah.
ಶ್ರೀ ರುದ್ರಮುನಿ ದೇವರು ಭಕ್ತರು ಬೇಡಿಕೊಂಡ ಇಷ್ಟಾರ್ಥಗಳು ನೆರವೇರಿದ ಒಂದು ಸಂದರ್ಭದಲ್ಲಿ ದೇವರಿಗೆ ಭಕ್ತರು ಅವರ ಮಕ್ಕಳ ತೂಕಾನ್ ತೂಕ ತೆಂಗಿನಕಾಯಿಯನ್ನು ಕೊಡುತ್ತಿರುವಂಥ ಒಂದು ಸುಂದರ ಕ್ಷಣ. Thank you.
ನಮ್ಮಣ್ಣಾರ ಎಲ್ಲರಿಗೂ ಜೀರಾ ಸೋಡ ಕೊಡ್ಸಕತ್ತಾರ್ರಿ. ಎಲ್ಲ ಹೆಂಗ ಬಂದಂದ್ರು ಜೀರಾ ಸೋಡ 10 ರೂಪಾಯಿ ಒಂದು ಜೀರಾ ಸೋಡ ರೀ. ಈ ಒಂದು ಜಾತ್ರೆ ಅಂಗವಾಗಿ ಎಲ್ಲರಿಗೂ ಸೋಡಾ ಕೊಡ್ಸಕತ್ತಾರ.